श्री क्षेत्र धर्मस्थल ग्रामाभिवृद्धि योजने रोण तालूकु होसल्ली ग्रामदल्ली सुमारु 97 सावीर रूपायी वेच्चद वात्सल्य योजने अडियल्ली होस मने निर्माण सुशीलम्म जगताप इवरिगे श्री क्षेत्र धर्मस्थल ग्रामाभिवृद्धि योजने रोण तालूकु वतियिंद मने निर्माण माडि अवरिगे सूरु कल्पिसलायितु। श्री क्षेत्र धर्मस्थल ग्रामाभिवृद्धि योजने गदग जिला निर्देशकराद सन्मान्य श्री योगीश ए अवरु मातनाडि गदग जिल्लेगे 7 मनेगळु पूजा कावंदरु बंजुरा ರೋಣ ತಾಲೂಕಲ್ಲಿ ಹಾಗೂ ಗಜೇಂದ್ರಗಾಡ ತಾಲೂಕು ಸೇರಿ 3 ಮನೆಗಳು ನಿರ್ಮಾಣವಾಗಿದ್ದು 2 ಹೊಸ ಮನೆ 1 ರಿಪೇರಿ ನಡೆದಿದೆ। ಮುಂದಿನ ದಿನದಲ್ಲಿ ಬಡವರ ಏಳಿಗೆಗಾಗಿ ಅವರು ಕಲ್ಪಿಸಿಕೊಡುವಲ್ಲಿ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಂದಾಗಿದೆ ಎಂದರು। ಈ ಸಂದರ್ಭದಲ್ಲಿ ಗದಗ ಜಿಲ್ಲಾ ನಿರ್ದೇಶಕರಾದ ಯೋಗೀಶ್ ಎ ರೋಣ ತಾಲೂಕು ಯೋಜನಾಧಿಕಾರಿಗಳಾದ ಕರುಣಾಕರ ಆಚಾರ್ಯ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಬಸವರೆಡ್ಡಿ ರೆಡ್ಡೇರ್ ವಿಬಿ ಪಸಾರದ ಪ್ರವೀಣ್ ರೆಡ್ಡೇರ್ ಹಾಗೂ ಮೇಲ್ವಿಚಾರಕರಾದ ಮಲ್ಲಿಕಾರ್ಜುನ್ ಗಾದೆಗನೂರ್ ಅಶ್ವಿನಿ ಹಿರೇಮಠ್ ಚೈತ್ರ ಸಜ್ಜನ್ ಗೀತಾ ನಂದಿಕೋಲ್ಮಠ ಹಾಗೂ ಹೊಸಳ್ಳಿ ವಲಯದ ಸೇವಾ ಪ್ರತಿನಿಧಿಗಳು ಗ್ರಾಮದ ಗುರು ಹಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು। ರುದ್ರಪ್ಪ ಹೆಬ್ಬಳ್ಳಿ ಎನ್ಕೆಎಸ್ ಟಿವಿ 4 ರೋಣ। ಮಾತೃಸ್ವರೂಪಿ ಹೇಮಾವತಿ ಅಮ್ಮನವರ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಈ ದಿವಸ ನಾವು ರೋಣ ತಾಲೂಕಿನಲ್ಲಿ ವಾತ್ಸಲ್ಯ ಅನ್ನತಕ್ಕಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಸುಶೀಲಮ್ಮ ಅವರಿಗೆ ಇವತ್ತು ಧರ್ಮಸ್ಥಳದಿಂದ ಮನೆಯನ್ನು ನಿರ್ಮಾಣವನ್ನು ಮಾಡಿ ಇವತ್ತು ಅವರಿಗೆ ಅದನ್ನು ಹಸ್ತಾಂತರವನ್ನು ಮಾಡ್ತಾ ಇದ್ದೇವೆ। ಈ ಒಂದು ಕಾರ್ಯಕ್ರಮದ ಏನು ಸರಳ ಕಾರ್ಯಕ್ರಮದಲ್ಲಿ ಇರತಕ್ಕಂಥ ಈ ಊರಿನ ಎಲ್ಲ ಗಣ್ಯರೇ ಮತ್ತು ನಮ್ಮ ಯೋಜನೆಯ ಯೋಜನಾಧಿಕಾರಿಗಳೇ ಯೋಜನೆಯ ಜ್ಞಾನ ವಿಕಾಸ ಕೇಂದ್ರ ಸಮನ್ವಯಾಧಿಕಾರಿಯ ನಮ್ಮ ಸೇವಾ ಪ್ರತಿನಿಧಿಗಳು ಮತ್ತು ನಮ್ಮ ಸ್ವಸಹಾಯ ಸಂಘದ ಸದಸ್ಯರು, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಬಹುಶಃ 40 ವರ್ಷಗಳಿಂದ ಪೂಜ್ಯರ ಒಂದು ಮಾರ್ಗದರ್ಶನ ಮತ್ತು ಅವರ ಒಂದು ಪ್ರೇರಣೆಯಿಂದ ಇವತ್ತು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ। ಬಹುಶಃ ಧರ್ಮಸ್ಥಳದಲ್ಲಿ ಪ್ರತಿನಿತ್ಯ ದಾನ ಧರ್ಮಗಳು ನಡೆಯುತ್ತದೆ, ಅನ್ನದಾನ, ವಿದ್ಯಾದಾನ, ಅಭಯದಾನ ಮತ್ತು ಆರೋಗ್ಯದಾನ ಅನ್ನತಕ್ಕಂಥ ಚತುರ್ದಾನಗಳು ನಿರಂತರವಾಗಿ ಧರ್ಮಸ್ಥಳದಲ್ಲಿ ನಡೀತದೆ। ಇದರ ಫಲವಾಗಿ ಇವತ್ತು ಏನು ಧರ್ಮಸ್ಥಳಕ್ಕೆ ಬರತಕ್ಕಂಥ ಭಕ್ತಾದಿಗಳು ಕ್ಷೇತ್ರಕ್ಕೆ ಬಂದು ಪೂಜ್ಯರಲ್ಲಿ ತಮ್ಮ ಊರಿನ ಸಮಸ್ಯೆ, ತಮ್ಮ ಮನೆಯ ಸಮಸ್ಯೆ, ತಮ್ಮ ಸಮಾಜದ ಸಮಸ್ಯೆಗಳನ್ನು ಹೇಳಿಕೊಂಡಾಗ ಆ ಸಮಸ್ಯೆಗಳನ್ನು ಇವತ್ತು ಕಾರ್ಯಕ್ರಮವಾಗಿ ಪೂಜ್ಯರು ಪರಿವರ್ತನೆಯನ್ನು ಮಾಡಿ ಇವತ್ತು ಇಡೀ ರಾಜ್ಯದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ। ಹಾಗೆ ನಮ್ಮ ರೋಣ ತಾಲೂಕಿನಲ್ಲಿ ಸುಮಾರು 14 ವರ್ಷಗಳ ಹಿಂದೆ ಯೋಜನೆ ಕಾರ್ಯಕ್ರಮವನ್ನು ಇಲ್ಲಿ ನಾವು ಪ್ರಾರಂಭವನ್ನು ಮಾಡಿದ್ದೇವೆ। ಕೃಷಿಯಲ್ಲಿ ಗೊತ್ತಿರುವ ಹಾಗೆ ಇಲ್ಲಿ ನಾವು ಸ್ವಸಹಾಯ ಸಂಘಗಳನ್ನು ಮಾಡ್ತೇವೆ, ಅವರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡುವಂಥದ್ದು, ಆರ್ಥಿಕ ನೆರವನ್ನು ಒದಗಿಸುವಂಥದ್ದು, ಬೇರೆ ಬೇರೆ ದುಶ್ಚಟ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು, ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ। ಅದರ ಜೊತೆ ಜೊತೆಯಲ್ಲಿ ಸಮಾಜದಲ್ಲಿ ದುರ್ಬಲ ವರ್ಗದವರು ಅಂದರೆ ಅವರಿಗೆ ಒಂದು ಹೊತ್ತಿಗೆ ಊಟಕ್ಕೂ ಕಷ್ಟ ಇದೆ, ಅವರಿಗೆ ಆಶ್ರಯ ಇಲ್ಲ, ಅವರನ್ನು ನೋಡಿಕೊಳ್ಳೋರು ಯಾರೂ ಇಲ್ಲ, ಅವರಲ್ಲಿ ವಯಸ್ಸಾಗಿದೆ, ಇಂಥವರನ್ನು ಗುರುತಿಸಿ ಅಂಥವರಿಗೆ ಇವತ್ತು ಕ್ಷೇತ್ರದ ಮೂಲಕ ಇವತ್ತು ಮಾಸಾಸನವನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಅನೇಕ ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದರು। ಬಹುಶಃ ಇತ್ತೀಚೆಗೆ ನಿಮಗೆ ಗೊತ್ತಿದ್ದ ಹಾಗೆ ಕೋವಿಡ್ ಬಂದಾಗ ಎಲ್ರಿಗೂ ಬಹಳಷ್ಟು ದೊಡ್ಡ ಸಂಕಷ್ಟ ಬಂದಿತ್ತು। ಆ ಸಂದರ್ಭದಲ್ಲಿ ನಮ್ಮ ನಿರ್ಗತಕರಿಗೆ ಮಾಸಾಸನವನ್ನು ಕೊಡುವಂಥದ್ದು, ಬಹುಶಃ ಅವರಿಗೆ ಅದೇ ಅವರ ತಿಂಗಳ ಏನು ಅವರ ಖರ್ಚು